नमस्कार वेलकम बैक टू मई चानल मधु 2015 बनी फ्रेंड्स इवतनी वीडियो विशेष ऐन हक्कर्के सोप्पु इदु आहार रूपद औषधि फ्रेंड्स नोड़ोदक्के ई रीति इरुत्ते इदु कूड मळे आश्रित प्रदेशदल्लि बेळेयुवंतद्दु नम्म तंगियरवरु अल्लि बेळेदित्तु लास्ट टाइम कार्चिकाय अंत वीडियो माडिद्नल्वा फ्रेंड्स आवत्ते इदन्नु तगोंबंदिद्रु हक्कर्के सोप्पु मत्ते कार्चिकाय अवर ऊरिंदाने तंदुकोट्टिद्रु नमगे इवत्तु हक्कर्के सोप्पु हेगोद नोडको बरोण बनी फ्रेंड्स इदन्न सिटीलिरोरिगे अष्टोंदु गोत्तिरोदिल्ल अदक्कोस्कर नानु अदु हेगिरुत्ते अंत कूड फोटो हाकिदीनि पल्ले रेडी आदमेले ई तर इरुत्ते फ्रेंड्स बनी फ्रेंड्स माडोदु नोडोण नम्म तंगि क्लीनागि बिडिस्को बंदिद्रु नानु इदन्न वाश् माड्ता इदीनि वाश् माडि क्लीनागि वाश् माड्बेकु फ्रेंड्स इदु नेलदल्लि हरिडिकोंडिरुत्ते मरुळु एल्ल जास्ति इरुत्ते ಎರಡರಿಂದ ಮೂರು ಸಲ ತೊಳೆದ್ಬಿಟ್ಟು ಈ ರೀತಿ ಇರುತ್ತೆ ನೋಡಿ ಫ್ರೆಂಡ್ಸ್. ನಿಮಗೇನು ಮೊದಲು ಫೋಟೋ ಹಾಕಿದ್ನಲ್ವ ಅದೇ ಈ ಥರ ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ ನೋಡೋದಕ್ಕೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಲಾಸ್ಟ್ ಟೈಮ್ ಕಾರ್ಚಿಕಾಯಿ ವಿಡಿಯೋ ಹಾಕಿದ್ನಲ್ವ ಇದರಲ್ಲೊಂದು ಸೇರಿಕೊಂಡಿದೆ ನೋಡಿ, ಈ ಥರ ಇರುತ್ತೆ ಕಾರ್ಚಿಕಾಯಿ. ಎರಡು ಕೂಡ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಯುವಂಥದ್ದು. ನೀರು ಸೋರಾಕ್ಬಿಡ್ತೀನಿ ಫ್ರೆಂಡ್ಸ್. ಇದಕ್ಕೇನು ಜಾಸ್ತಿ ಐಟಮ್ಸ್ ಬೇಕಾಗೋದಿಲ್ಲ, ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ ಫ್ರೆಂಡ್ಸ್ ಮಾಡೋದಕ್ಕೆ. ಮೇಯ್ನಾಗಿ ಕುಸುಬೆ ನೋಡಿ ಫ್ರೆಂಡ್ಸ್, ಲಾಸ್ಟ್ ಟೈಮ್ ನಾನು ಕರ್ಚಿಕಾಯಿ ಮಾಡಿದಾಗ ಎತ್ತಿಟ್ಟಿದ್ನಲ್ವ ಒಂದು ಸ್ವಲ್ಪ, ಅದು ಇದು ಹುರಿದ್ಬಿಟ್ಟು ಕುಸುಬೆ, ಇದು ಸಾಫ್ಟ್ ಫ್ಲವರ್ ಸೀಡ್ಸ್. ಒಂದು ದೊಡ್ಡ ಈರುಳ್ಳಿ ಇತ್ತು ಫ್ರೆಂಡ್ಸ್, ಅದಕ್ಕೆ ಅರ್ಧ ಮಾತ್ರ ನಾನು ತೊಗೊಂಡಿದ್ದೀನಿ. ಸೊಪ್ಪಿನ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ನೀರು ಸೋರಿಗೆ ಆಗಿತ್ತು. ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. ಕಟ್ ಮಾಡಿ ಆದಮೇಲೆ ಜಾಸ್ತಿ ಹೊತ್ತು ಬಿಡಬಾರ್ದು ಫ್ರೆಂಡ್ಸ್, ಕಪ್ಪಾಗ್ಬಿಡುತ್ತೆ. ಇದು ಈರುಳ್ಳಿ ಫ್ರೆಂಡ್ಸ್, ಕಟಿಂಗ್ ಮಾಡ್ಕೊಂಡಿದ್ದೀನಿ. ಕುಸುಬೇನ ಕುಟ್ಕೊತಾ ಇದ್ದೀನಿ. ರೊಟ್ಟಿ ಮಾಡಬೇಕು, ಹಿಟ್ಟು ತೊಗೊಂಡಿದ್ದೀನಿ. ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಇದು, ಹಸಿದು ಕೂಡ ತಿಂತಾರೆ ಫ್ರೆಂಡ್ಸ್. ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಎಣ್ಣೆಕಾಯಿ ಹಾಕಿಟ್ಟಿದ್ದೀನಿ, ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆಕಾಯಿ ಆದಿದೆ. ಸಾಸಿವೆ ಗಿಸು ಏನೂ ಬೇಕಾಗಿಲ್ಲ ಫ್ರೆಂಡ್ಸ್, ಜಸ್ಟ್ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ನಿಮಿಷ ಮುಚ್ಚಿಟ್ಬಿಡೋಣ, ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಕಟ್ ಮಾಡಿಕೊಂಡಿರೋ ಸೊಪ್ಪನ್ನ ಹಾಕ್ತೀನಿ ಫ್ರೆಂಡ್ಸ್. ಇದು ಕೂಡ ಒಂದೇ ಒಂದು ನಿಮಿಷ ಫ್ರೆಂಡ್ಸ್, ಜಾಸ್ತಿ ಹೊತ್ತೇನು ಬೇಯಬೇಕಾಗಿಲ್ಲ. ಕುಸುಬೆ ಏನು ಕುಟ್ಕೊತೀವಲ್ಲ ಅದಕ್ಕೆ ಖಾರ ಉಪ್ಪು ಸೇರಿಸ್ಬಿಟ್ಟು ಹಾಕಿದರೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದು ಈ ಥರ ತಿರುಗಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟೇ ನೋಡಿ ಫ್ರೆಂಡ್ಸ್, ಪಲ್ಲೆ ರೆಡಿ ಆಗೋಯ್ತು. ಕುಸುಬೆ ಪುಡಿ ಕುಟ್ಕೊಂಡು ಅದಕ್ಕೆ ಎಷ್ಟು ಬೇಕು ಖಾರ ಉಪ್ಪು ಸೇರಿಸಿ ಹಾಕ್ಬಿಟ್ರೆ ಪಲ್ಲೆ ರೆಡಿ ಫ್ರೆಂಡ್ಸ್. ಈಗ ರೆಡಿ ಆಗಿದೆ ನೋಡಿ ಫ್ರೆಂಡ್ಸ್, ರೆಡಿ ಆದಮೇಲೆ ಈ ಥರ ಇರುತ್ತೆ. ಕಲರ್ ಸ್ವಲ್ಪ ಕಪ್ಪು ಅನಿಸುತ್ತೆ ಫ್ರೆಂಡ್ಸ್, ಹೌದು ಅದು ಎಣ್ಣೆಯಲ್ಲಿ ಬಾಡಿದ ತಕ್ಷಣ ಈ ಥರ ಆಗುತ್ತೆ. ಕಂಪ್ಲೀಟಾಗಿ ಸೊಪ್ಪಿನ ಪಲ್ಯ ರೆಡಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ಹೊಸದಾಗಿ ಯಾರಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ನಮಸ್ಕಾರ.